ಆದರ್ಶ ಶಿಕ್ಷಣ ಸಂಸ್ಥೆಯ SJPN ಟ್ರಸ್ಟ್ ಪಾಲಿಟೆಕ್ನಿಕಲ್ ನಿರ್ಸೋಸಿ ಇವರ ವತಿಯಿಂದ ಪ್ರತಿಭಾ ಶೋಧ 2023 ಸ್ಪರ್ಧೆ SSLC ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಇವತ್ತು ಆಯೋಜನೆ ಮಾಡಲಾಗಿತ್ತು. ಪೆನ್ಸಿಲ್ ಸ್ಕೆಚ್, ಸೈನ್ಸ್ ಮಾಡೆಲ್ ಎಕ್ಸಿಬಿಷನ್, ರಂಗೋಲಿ ಕಾಂಪಿಟೇಷನ್, ಹೀಗೆ ಈ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಪ್ರಥಮ ಬಹುಮಾನ 3,000, ಎರಡನೇ ಬಹುಮಾನ 2,000, ಮೂರನೇ ಬಹುಮಾನ 1,000 ಮತ್ತು ಸಮಾಧಾನಕರ ಬಹುಮಾನವನ್ನು ಕೂಡ ನೀಡಲಾಯಿತು. ಸುಮಾರು 1,000ಕ್ಕಿಂತ ಹೆಚ್ಚು ಬೆಳಗಾವಿ ಮತ್ತು ಚಿಕ್ಕೋಡಿ ಜಿಲ್ಲೆಯಿಂದ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪ್ರಿನ್ಸಿಪಾಲ್ BR ಉಮರಾನಿ ಸರ್, ಅದೇ ರೀತಿ ಈ ಒಂದು ಕಾಂಪಿಟೇಷನ್ಗೆ ನಡೆಸೋಸಿ ಶ್ರೀಗಳ ಮಾರ್ಗದರ್ಶನ ಆಶೀರ್ವಾದದೊಂದಿಗೆ ಸಕಲ ಕಾರ್ಯಕ್ರಮಗಳು ಜರುಗಿದವು. ಪಿಪಿ ಖೋತ್ ಹೆಡ್ಮಾಸ್ಟರ್ SJD ಹೈಸ್ಕೂಲ್ ನಡೆಸೋಸಿ ಆಶಾರಾಣಿ ನಿಡೋನಿ ಮತ್ತು AS ಪದ್ಮನೋರ್ BRC ಕೋಆರ್ಡಿನೇಟರ್ ಇವರು ಇದ್ದರು. ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ನಮ್ಮ ಎಲ್ಲ ಆಡಳಿತ ಮಂಡಳಿಯವರ ಮಾರ್ಗದರ್ಶನದಂತೆ ಸುಮಾರು 2018 ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡು ಬಂದಿದ್ದೇವೆ. ಈ ಕಾರ್ಯಕ್ರಮದ ಆಯೋಜನೆ ಇಷ್ಟೇ, ಇಲ್ಲಿ ಸುತ್ತಮುತ್ತಲಿನ ಇರುವಂಥ ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡುವುದು. ಅವರು ಈ ವೇದಿಕೆಯ ಮುಖಾಂತರ ತಮ್ಮಲ್ಲಿರುವಂಥ ಕೌಶಲ್ಯತೆಯನ್ನು, ಸ್ಕಿಲ್ಲನ್ನು ಎಕ್ಸಿಬಿಟ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಸಂಸ್ಥೆಯಲ್ಲಿ ಹಾಕಿಕೊಂಡಿದ್ದೇವೆ. ಸುತ್ತಮುತ್ತಲಿನ ಸುಮಾರು 110 ಶಾಲೆಗಳ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ, ಈ ಸ್ಪರ್ಧೆಗೆ ಆಗಮಿಸಿದ್ದಾರೆ. ಇದರಲ್ಲಿ ಸುಮಾರು 1,050 ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಮೊದಲನೆಯ ಸ್ಪರ್ಧೆ ಸೈನ್ಸ್ ಎಕ್ಸಿಬಿಷನ್. ಅವರು ಕಲಿತಿರುವಂಥ ಒಂದು ವಿಜ್ಞಾನದ ವಿಷಯಗಳಲ್ಲಿ ಪ್ರಾಯೋಗಿಕವಾಗಿ ಏನೊಂದು ಪ್ರೊಜೆಕ್ಟನ್ನು ಮಾಡಿರ್ತಾರೆ, ಆ ಪ್ರೊಜೆಕ್ಟನ್ನು ತಂದು ಇಲ್ಲಿ ಎಕ್ಸಿಬಿಟ್ ಮಾಡೋದರಿಂದ ವಿದ್ಯಾರ್ಥಿಗಳ ಒಂದು ಕೌಶಲ್ಯ, ಆತ್ಮಸ್ಥೈರ್ಯ ಮತ್ತು ಮಾತನಾಡುವ ಶೈಲಿ, ಕಮ್ಯುನಿಕೇಷನ್ ಸ್ಕಿಲ್ಸ್ ಏನಂತೀವಿ, ಅದರಿಂದ ಬೆಳೀಲಿಕ್ಕೆ ಭಾಳಷ್ಟು ಇಂಥ ಕಾರ್ಯಕ್ರಮಗಳು ಅನುಕೂಲ ಆಗುತ್ತವೆ. ಅದೇ ಪ್ರಕಾರವಾಗಿ ಸೈನ್ಸ್ ಇನ್ ರಂಗೋಲಿ. ಸೊ ವಿಜ್ಞಾನದ ವಿಷಯದಲ್ಲಿ ಸಾಕಷ್ಟು ಚಿತ್ರಗಳನ್ನು ಬಿಡಿಸುವಂಥ ಒಂದು ವಿಷಯಗಳು ಇರುವುದರಿಂದ, ಪಾಠಗಳು ಇರುವುದರಿಂದ ಆ ರಂಗೋಲಿಯಲ್ಲಿ ಸೈನ್ಸ್ ಅನ್ನು ಅಥವಾ ಸೈನ್ಸದ ಒಂದು ಆಕೃತಿಗಳನ್ನು ಬಿಡಿಸಿ ತಮ್ಮ ಕಲೆಯನ್ನು ಪ್ರದರ್ಶಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೇವೆ. ಎಷ್ಟೋ ವಿದ್ಯಾರ್ಥಿಗಳು ಚಿತ್ರಕಲೆಯಲ್ಲಿ ಆಸಕ್ತಿ ಇರ್ತಾರೆ. ಈ ಚಿತ್ರಕಲೆಯನ್ನು ಬಿಡಿಸುವುದರ ಮುಖಾಂತರ ಅವರು ನಾಳೆ SSLC ಆದ ನಂತರ ಅವರು ಇಂಜಿನಿಯರಿಂಗ್ ಕ್ಷೇತ್ರವನ್ನು, ಡಿಪ್ಲೊಮಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದರೆ ಅಲ್ಲಿ ಸಾಕಷ್ಟು ಏನು ಇಂಜಿನಿಯರಿಂಗ್ ಡ್ರಾಯಿಂಗ್ ಸಬ್ಜೆಕ್ಟ್ಗಳಿರ್ತವೆ, ಅದಕ್ಕೆ ಪೂರ್ವಕವಾಗಿ ತಮ್ಮಲ್ಲಿರುವಂಥ ಒಂದು ಕಲೆಯನ್ನು ಪ್ರದರ್ಶಿಸಲು ಪೆನ್ಸಿಲ್ ಸ್ಕೆಚ್ ಅನ್ನುವಂಥ ಒಂದು ಸ್ಪರ್ಧೆಯನ್ನು ನಾವುಗಳೆಲ್ಲ ಹಮ್ಮಿಕೊಂಡಿದ್ದೀವಿ. ಈ ಎಲ್ಲ 3 ಸ್ಪರ್ಧೆಗಳಲ್ಲಿ ಸುಮಾರು 1,050 ವಿದ್ಯಾರ್ಥಿಗಳು ಈ ಭಾಗವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಸಾಯಂಕಾಲ ಸ್ಪರ್ಧೆಯನ್ನು ಏರ್ಪಡಿಸಿ ಸಾಯಂಕಾಲ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳ ಯಶಸ್ವಿಗೆ ಎಲ್ಲ ನಮ್ಮ ಪರಮ ಪೂಜ್ಯರಾದ ಪಂಚಮಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಎಲ್ಲ ಆಡಳಿತ ಮಂಡಳಿಯವರು, ಇಲ್ಲಿರುವಂಥ ಸಿಬ್ಬಂದಿಯವರು ಸಹಕಾರ ಮತ್ತು ಸುತ್ತಮುತ್ತಲಿನ ಹೈಸ್ಕೂಲ್ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಒಂದು ಮಾರ್ಗದರ್ಶನ ಮತ್ತು ಅವರ ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಸಾಗುತ್ತಾ ಬಂದಿದೆ ಅಂಥೇಳಿ ನಾನು ಇಲ್ಲಿ ಅತಿ ಸಂತೋಷದಿಂದ ಹೇಳುತ್ತೇನೆ. ಪರಮ ಪೂಜ್ಯ ಪ್ರಣವ ಸ್ವರೂಪಿ ನಡೆಸೋಸಿ ಜಗದ್ಗುರುಗಳ ಸನ್ನಿಧಾನದಲ್ಲಿ ಈ ಒಂದು ಭಾಗದಲ್ಲಿ ಶೈಕ್ಷಣಿಕ ಮಹಾಕ್ರಾಂತಿ ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದಲೇ ಶ್ರೀಮಠದಿಂದ ಪ್ರಾರಂಭವಾಗಿರುವಂಥ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು, ಪ್ರತಿಯೊಂದು ವಲಯಗಳಲ್ಲಿ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯನ್ನು ಆಯಾ ಕ್ಯಾಂಪಸ್ಗೆ ಹೋಗಿ ಭೇಟಿ ಕೊಟ್ಟು ನೋಡಿ ಬಹಳ ಮಹದಾನಂದವಾಯಿತು. ಪರಮ ಪೂಜ್ಯ ಏಕಗಮ್ಯಾನಂದಜಿ ಮಹಾರಾಜರವರ ಜೊತೆಗೆ ಒಂದು ಈ ಒಂದು ಶ್ರೀ ದೇಶದ ಆಸ್ತಿನೇ ಯುವಜನಾಂಗ. ಆ ಯುವಜನಾಂಗವನ್ನು ಭಾಳ ಟ್ರೈನಿಂಗ್ ಮಾಡಲಿಕ್ಕೆ ಶಾಲೆಗಳು ಹುಟ್ಟಿಕೊಂಡಿಲ್ಲ, ಮತ್ತೆಲ್ಲ ಗುರುಕುಲಗಳಿದ್ದು ಗುರುಕುಲಗಳಲ್ಲಿ ಯುವಕರನ್ನು ಭಾಳ ತುಂಬ ಚೆನ್ನಾಗಿ ತಯಾರು ಮಾಡುವಂಥ ಒಂದು ಕಾಲ ಇತ್ತು.
ಈಗ ಕಾಲ ಹೋಗಿ ಶಿಕ್ಷಣ ಎಲ್ಲ ಶಾಲೆಗಳಲ್ಲಿ ಮಾಡುವಂತ ಒಂದು ಕಾಲ ಬಂದದ. ಆ ಇದರಲ್ಲಿ ದಿಡಸೋಸಿಯ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಮ್ಮ ಪ್ರಿನ್ಸಿಪಾಲ್ಗಳು ಪ್ರೊಫೆಸರ್ಗಳು ಕೂಡಿಕೊಂಡು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹೈಸ್ಕೂಲ್ಗಳ ಮಕ್ಕಳನ್ನ ಇಲ್ಲಿ ಕರೆಸಿ ಅವರಿಗೆ ಇರ್ತಕ್ಕಂಥ ಟ್ಯಾಲೆಂಟನ್ನು ಬೇರೆ ಶಾಲೆಯೊಳಗೂ ತೋರಿಸೋದು, ಆ ಶಾಲೆಯವರು ಈ ಶಾಲೆಯವರನ್ನು ನೋಡೋದು, ಅದರಿಂದ ಅವರಿಗೆ ಮತ್ತೆ ಬರ್ತಕ್ಕಂಥ ಜ್ಞಾನ ಹೆಚ್ಚು ಬೆಳೆಯುವಂಥ ವ್ಯವಸ್ಥೆ ಆಗುತ್ತೆ. ಆ ದೃಷ್ಟಿಯಲ್ಲಿ ಇದೊಂದು ಒಳ್ಳೆಯ ಒಂದು ಪ್ರಯೋಗವನ್ನು ಈ ಡಿಪ್ಲೊಮೋ ಕಾಲೇಜಿನಲ್ಲಿ ನಿಡಸೋಸಿ ಡಿಪ್ಲೊಮೋ ಕಾಲೇಜಿನಲ್ಲಿ ಮಾಡಿದ್ದಾರೆ. ಇದು ಮಾಡಿರೋದು ಮಕ್ಕಳಿಗೆ ಭಾಳ ಅನುಕೂಲವಾಗ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಈಗ 3-4 ವರ್ಷದಿಂದ ಮಾಡ್ತಾ ಇದ್ದಾರೆ, ಅದರ ರಿಸಲ್ಟು ಚಲೋ ಬರ್ತಾ ಇದೆ. ಇದಿನ್ನೂ ತುಂಬ ಚೆನ್ನಾಗಿ ಬೆಳೀಲಿ ಅಂತ ಆಸೆ ಮಾಡ್ತೀವಿ, ಒಳ್ಳೆ ಮಕ್ಕಳು ಭಾರತಕ್ಕೆ ಬರಲಿ. I am Srishti Chandrasekhar Petkeri and she is Madhura Prakash Mure and Mallappa Sankar. We are from Sri K.R. Hukeri English Medium School, Ghattaprabha. We prepare DC motor. DC motor is a device which converts electrical energy into mechanical energy. It works on the principle of Lorentz law, which states that when a current carrying conductor is placed between the magnetic field, it experiences a mechanical force. A DC motor consists of a rectangular insulated copper wire and it is placed between two magnets in such a way that the arms of the rectangular coil is perpendicular to the magnetic field. The ends of the rectangular coil are connected to the ನಿಮಗೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ಣಿಮಾ, ನಿಮ್ಮೆಲ್ಲರಿಗೂ ಸ್ವಾತಿ ಪಾಟಿ. ನಾವಿಬ್ಬರು ಸೇರಿ ವಿಜ್ಞಾನದ ಕೊಡುಗು ಶಾಲೆ ಹೆಸರು KHS ಇದು ಕಬ್ಬು ಶುಗರ್ ಕೇನ್ ಲಿಫ್ಟಿಂಗ್ ಪ್ರಯೋಗ ಮಾಡುತ್ತಿದ್ದೇವೆ ನಾವು. ಇದನ್ನು ಸರ್ಕಾರಿ ಪ್ರೌಢಶಾಲೆ ಸಿದ್ದಪುರದಲ್ಲಿನ ಮುಖ್ಯೋಪಾಧ್ಯಾಯನಾಗಿ ನಾನು ಮಾತಾಡ್ತಾ ಇದ್ದೇನೆ. ನನ್ನ ಜೊತೆಗೆ ಶಿರಗಾಂವ್ ಹೈಸ್ಕೂಲಿನ ಗಣಿತ ಶಿಕ್ಷಕರಾದಂತಹ KG ಪಾಟೀಲ್ ಸರ್ ಇದ್ದಾರೆ. ಇವತ್ತು ನಾವು ಎಡಸೋಸಿ ಪಾಲಿಟೆಕ್ನಿಕ್ ಈ ಒಂದು ಆವರಣದಲ್ಲಿ 3 ವಿಷಯಗಳ ಕಾಂಪಿಟೇಷನ್ಗೆ ಆಗಮಿಸಿ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀವಿ. ಇಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ, ಪೆನ್ಸಿಲ್ ಸ್ಕೆಚ್ ಹಾಗೂ ರಂಗೋಲಿ ಸ್ಪರ್ಧೆ ಇದೆ. ಇವತ್ತಿನ ಮಕ್ಕಳಿಗೆ ದಿನಮಾನಗಳಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನು ಭಾಳಷ್ಟು ಈ ಕಾಲೇಜು ಅವಕಾಶವನ್ನು ಒದಗಿಸಿ ಕೊಡ್ತಾ ಇದೆ. ತುಂಬ ಖುಷಿ ಅನ್ನಿಸ್ತದೆ. ಎಲ್ಲ ಶಾಲೆಯ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಮಾಡಿದಂಥ ಕೆಲಸವನ್ನು ಕೂಡ ಈ ಡಿಡಸೋಸಿ ಕಾಲೇಜ್ದವರು ಮಾಡ್ತಾ ಇದ್ದಾರೆ. ಎಲ್ಲ ಶಾಲೆಯಿಂದ ವಿದ್ಯಾರ್ಥಿಗಳು ಬಂದು ಇಲ್ಲೆಲ್ಲ ಮಾಡೆಲ್ಗಳನ್ನು ನೋಡಿ ಆಮೇಲೆ ಈ ಕಾಲೇಜದ ಎಲ್ಲ ಯಾವ್ಯಾವ ಬ್ರ್ಯಾಂಚಸ್ ಅದಾವ ಎಲ್ಲವುಗಳನ್ನು ತಿಳ್ಕೊಳ್ಳೋಕ್ಕೂ ಕೂಡ ಒಂದು ಅನುಕೂಲವಾದ ವಾತಾವರಣವನ್ನು ಈ ಕಾಲೇಜಿನವರು ಕಲ್ಪಿಸಿ ಕೊಡ್ತಾ ಇದ್ದಾರೆ. ಹೆಚ್ಚಿಸಬೇಕು ಅನ್ನೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಆ ವಿಚಾರದೊಳಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಗಮನಿಸಬೇಕು. ಪ್ರೌಢಶಾಲೆಯೊಳಗೆ ಮೊದಲನೇ ಪ್ರಶ್ನೆ ವಿಜ್ಞಾನ ಅಂದ್ರೆ ಏನು ಅಂತ ಬರ್ತದೆ. ಆ ವಿಜ್ಞಾನ ಅಂದ್ರೆ ಏನು ಅನ್ನೋದು ಬಂದಾಗ ಬಹಳಷ್ಟು ಮಂದಿ ನಾವು ಏನ್ ಮಾಡ್ತೀವಿ, ವಿಶೇಷವಾಗಿ ಪ್ರೌಢಶಾಲೆಗಳ ಗಣಿತ ಇಂಗ್ಲಿಷ್ ಭಾಷೆ ಈ ಮೂರುಗಳಿಂದ ಸ್ವಲ್ಪ ದೂರಿರ್ತೀವಿ ನಾವು. ಬಹಳಷ್ಟು ಹುಡುಗರು ದೂರ ಇರುವಂತ ಪ್ರಯತ್ನ ಮಾಡ್ತಾರೆ. ಹಂಗೆ ಆಗಬಾರದು ಅಂತ ಉದ್ದೇಶ ಇಟ್ಕೊಂಡ ಈ ವಿಜ್ಞಾನದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅನುಕೂಲ ಏನಿರ್ತದೆ ನಾವು ಯಾವತ್ತು ತಿಳ್ಕೊಂಡಿರ್ಲಿಲ್ಲ. ಯಾವತ್ತು ಬೆಳಗಾವಿ ಹೋಗುವಾಗ ನಾವು ದಾರಿಯಲ್ಲಿ ನೋಡ್ತಾ ಇದ್ವಿ ಸರಿ, ಆದ್ರೆ ಒಳಗಡೆ ಬರ್ಲಿಕ್ಕೆ ಯುವಕರು ಅಂತ ಆಗ್ತಾ ಇರ್ಲಿಲ್ಲ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ಹೇಳಿ ತಿಳ್ಕೊತೀನಿ. ಅಜ್ಜಿಯವರು ಸುಮಾರು 36 ವರ್ಷದಿಂದ ಈ ಕಾಲೇಜಿನ ಬಹಳ ಶ್ರಮಪಟ್ಟು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಹೊರಗಡೆ ಕಾಲೇಜ್ ಹೋಗೋದ್ರಿಂದ ಇಲ್ಲಿ ಇರುವಂತ ಶಿಕ್ಷಕರ ಮೂಲಕ ಒಳ್ಳೆಯ ವಿದ್ಯಾಭ್ಯಾಸಗಳನ್ನ ಪಡ್ಕೋಬೇಕಂತ ಹೇಳಿ ಕೇಳಿರುತ್ತೀನಿ. ಭಾಗವಹಿಸಿ ಪ್ರತಿ ವರ್ಷ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೆ ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಈ ಸಂಸ್ಥೆಯ ಧನ್ಯವಾದಗಳನ್ನು ಅರ್ಪಿಸಿ